ಹೇಗೆ ಕಾನೂನಿನ ಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದಕ್ಕೆ ಅವರು 595,000 ರೂಪಾಯಿಗೆ ಕೊಂಡ್ಕೊಂಡಿರ್ತಕ್ಕಂತ ಜಮೀನನ್ನ 2004 5,95,000 ರೂಪಾಯಿ ತೆಗೆದುಕೊಂಡಿರ್ತಕ್ಕಂತ ಜಮೀನಿಗೆ ಇವತ್ತ 62 ಕೋಟಿ ರೂಪಾಯಿ ಕೇಳಿದ್ದಾರೆ ಅವರು. ಸ್ವತಃ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ, 62 ಕೋಟಿ ರೂಪಾಯಿ ಕೊಡಿ, ನಾನು 14 ಸೈಟ್ಗಳನ್ನು ವಾಪಸ್ ಕೊಡ್ತೀನಿ ಅಂತ. ಅಂದ್ರೆ 14 ಸೈಟ್ಗಳನ್ನ ಕೊಂಡು ತೆಗೆದುಕೊಂಡಿರ್ತಕ್ಕಂಥದ್ದಕ್ಕೆ 62 ರೂಪಾಯಿ ಬೆಲೆ ಆಗುತ್ತೆ ಇವತ್ತಿನ ಮಾರುಕಟ್ಟೆಯ ಬೆಲೆ, ಹಾಗಾಗಿ ಕೊಡಿ ಅಂತ ಕೇಳಿದ್ದಾರೆ. ಹಂಗಾದ್ರೆ ಎಲ್ಲಾ ರಾಜ್ಯದಲ್ಲಿ ಯಾರ್ಯಾರು ಹಳೆ ಬೆಲೆಗೆ ಮಾರಾಟವನ್ನ ಮಾಡಿದ್ರು ಇವತ್ತಿನ ಮಾರುಕಟ್ಟೆಯ ಬೆಲೆಯನ್ನ ಕೇಳಿದ್ರೆ ಇವರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾರೆ, ಕೊಡ್ತಾರ? ಆದ್ರಿಂದ 62 ಕೋಟಿ ರೂಪಾಯಿ ಇವ್ರು ಏನ್ ಕೇಳಿದ್ದಾರೆ, ಹಾಗಾಗಿ ಇದರ ಆಧಾರದ ಮೇಲೆಯೂ ಕೂಡ ಅವರು ರಾಜೀನಾಮೆಯನ್ನ ಕೊಡಬೇಕು. 62 ಕೋಟಿ ರೂಪಾಯಿ ಕೇಳಿದ್ದಾರೆ, ತಪ್ಪು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅಷ್ಟೇ ಅಲ್ಲ, ಇವ್ರು ಏನ್ ಹೇಳಿದ್ದಾರೆ, 2013 ಮತ್ತೆ ಏಕ್ ತಪ್ಪು ಮಾಡಿದ್ರು ಅನ್ನಕ್ಕೆ 62 ಕೋಟಿ ರೂಪಾಯಿ ಕೇಳಿದ್ದು ಒಂದು ತಪ್ಪು. ಎರಡನೇ ಮಹಾನ್ ತಪ್ಪು ಏನಪ್ಪಾ ಅಂತ ಹೇಳಿದ್ರೆ, 2013 ಅಫಿಡವಿಟ್ ಅನ್ನ ಸಲ್ಲಿಸಿದಾಗ ಈ ಒಂದು ಆಸ್ತಿಯ ಬಗ್ಗೆ ಉಲ್ಲೇಖವನ್ನೇ ಮಾಡಿಲ್ಲ. 2013 ಇಸ್ವಿನಲ್ಲಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಅದರ ಉಲ್ಲೇಖನೇ ಮಾಡಲಿಲ್ಲ. ಅವರೇನ್ ಹೇಳ್ತಾರೆ, ಕಣ್ತಪ್ಪಿನಿಂದ ಬಿಟ್ಟು ಹೋಗಿದೆ ಅಂತ ಹೇಳಿದ್ದಾರೆ. ಕಾನೂನು ಇದನ್ನೆಲ್ಲವನ್ನು ಕೂಡ ಹೋಗ್ಲಿ ಬಿಡಿ ಅಂತ ಹೇಳಲ್ಲ ಕಾನೂನು, ನೀವು ಯಾಕೆ ಉಲ್ಲೇಖಿಸಲಿಲ್ಲ ಅಂತ ಕೇಳುತ್ತೆ. 2013 ಉದ್ದೇಶಪೂರ್ವಕವಾಗಿನೇ ಇವರು ಉಲ್ಲೇಖ ಮಾಡಲಿಲ್ಲ. ಆಮೇಲೆ ಏನ್ ಮಾಡಿದ್ದಾರೆ, 2018 ಅದಕ್ಕೆ 25 ಲಕ್ಷ ರೂಪಾಯಿ ಬೆಲೆ ಹಾಕಿದ್ದಾರೆ. 2018 ಅದರ ಬೆಲೆ ಅಂತ ಹಾಕಿದ್ದಾರೆ, 14 ಸೈಟ್ಗಳ ಬೆಲೆ. ಆಮೇಲೆ 2023 ಕಳೆದ ವರ್ಷದ ಚುನಾವಣೆಯಲ್ಲಿ ಅವರು 8 ಕೋಟಿ ರೂಪಾಯಿ ಹಾಕಿದ್ದಾರೆ. ಈಗ ಅದನ್ನ ಅದಕ್ಕೆ ಕೇಳ್ತಾ ಇದ್ದಾರೆ, 62 ಕೋಟಿ ರೂಪಾಯಿ ಕೊಡಿ, ಅದಕ್ಕೆ ನಾನು ವಾಪಸ್ ಕೊಡ್ತೀನಿ. 2018 ಅವರು 25 ಲಕ್ಷ ರೂಪಾಯಿ, 2023 ಅದೇ ಅಫಿಡವಿಟ್ ನಲ್ಲಿ ಸಲ್ಲಿಸಿದಾಗ 8 ಕೋಟಿ ರೂಪಾಯಿ ಕೇಳಿದ್ದಾರೆ. ಈಗ ಅದಕ್ಕೆ ಕೇಳ್ತಾ ಇದ್ದಾರೆ ಅವರು, 62 ಕೋಟಿ ರೂಪಾಯಿ ಕೊಡಿ. ಅಂದ್ರೆ ಇವರು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಕಾನೂನಿನ ಆಧಾರದ ಮೇಲೆ ಅವರು ತಪ್ಪು ಮಾಡಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ಹೋಗೋದಾದ್ರೆ 1997 324,000 ರೂಪಾಯಿಗೆ ಮೂಡ ಕೊಂಡ್ಕೊಳ್ಳುತ್ತೆ. ಯಾರತ್ರ ಅಂತ ಹೇಳಿದ್ರೆ ಒಬ್ಬ ದಲಿತ ವ್ಯಕ್ತಿಯಿಂದ. ಎಷ್ಟು ಲಕ್ಷಕ್ಕೆ? 324,000 ರೂಪಾಯಿಗೆ ಕೊಂಡ್ಕೊಳ್ಳುತ್ತೆ ನಿಂಗ ಅವ್ರ ಕಡೆಯಿಂದ. ಅದನ್ನ ಮತ್ತೆ ಏನ್ ಮಾಡ್ತಾರೆ, 98 ಡಿನೋಟಿಫೈ ಮಾಡಿಸ್ತಾರೆ. ಇವರೇ ಡಿನೋಟಿಫೈ ಮಾಡಿಸ್ತಾರೆ. ಡಿನೋಟಿಫೈ ಮಾಡಿದ್ಮೇಲೆ ಇವರು 1998 ಡಿಸಿಎಂ ಆಗಿರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಾರೆ. ಆಮೇಲೆ 2004 ಇದನ್ನ ಇವರು ಡಿನೋಟಿಫೈ ಮಾಡಿಸಿದ್ಮೇಲೆ ಇವರು ಮತ್ತೆ ಕೊಂಡ್ಕೊಳ್ತಾರೆ ಇವರು ಬಾಂಬೈದ. ಹೀಗೆ ಹೆಜ್ಜೆ ಹೆಜ್ಜೆಗೂ ಇವರು ಕಾನೂನಿನ ತೊಡಕಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ರಾಜ್ಯಪಾಲರು ಅವರೊಬ್ಬರೇನೇ ಅಧ್ಯಯನ ಮಾಡಿ ಅವರೊಬ್ಬರೇನೇ ತೆಗೆದುಕೊಂಡಿರ್ತಕ್ಕಂತ ತೀರ್ಮಾನ ಅಲ್ಲ. ಸಾಕಷ್ಟು ಜನ ಕಾನೂನಿನ ತಜ್ಞರ ಜೊತೆನಲ್ಲಿ ಚರ್ಚೆ ಮಾಡಿ, ಹೇಗೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಸಾಕಷ್ಟು ಜನ ಅಡ್ವೊಕೇಟ್ಗಳ ತಂಡ ಇದೆ, ಅದೇ ರೀತಿಯ ತಂಡ ಅದಕ್ಕಿಂತ ಹೆಚ್ಚಿನ ಜನ ಅದು ಅಡ್ವೊಕೇಟ್ಸ್ ಎಲ್ಲ ಕೂತು ಚರ್ಚೆ ಮಾಡಿ ಈ ಒಂದು ಅನುಮತಿಯನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಏಕಾಏಕಿ ಮಾಡಿರ್ತಕ್ಕಂಥ ನಿರ್ಣಯ ಅಲ್ಲ ಇದು.